ವೆಲ್ಕಮ್ ಟು ಶಾಲಾ ಶಿಕ್ಷಣ ಸ್ನೇಹಿತರೆ ಈ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಒಂದು ಹೊಸ ಕಾರ್ಯಕ್ರಮವನ್ನು ಡಿ ಎಸ್ ಸಿ ಆರ್ ಅಂತ ರೂಪಿಸಲಾಗಿದೆ ಆ ಒಂದು ಕಾರ್ಯಕ್ರಮದ ಹೆಸರು ಮಳೆಬೆಲ್ಲು ಅಂತೇಳಿ ಆ ಒಂದು ಕಾರ್ಯಕ್ರಮದ ರೂಪರೇಷೆಯನ್ನು ಹಾಗೇನಾದರೂ ಬೇಳಾಪಟ್ಟಿಯನ್ನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂಥ ಅಪ್ಡೇಟ್ಸ್ಗಳನ್ನು ಇರಿ ಸ್ನೇಹಿತರೆ ಡಿ ಎಸ್ ಸಿ ಆಟಿದ್ದ ದಿನಾಂಕ ಹದಿಮೂರು ಐದು ಎರಡು ಸಾವಿರದ ಇಪ್ಪತ್ತೆರಡರಂದು ಒಂದು ಸುತ್ತೋಲೆಯನ್ನು ಹೊರಡಿಸಲಾಗಿದೆ ಅದರ ಪ್ರಕಾರ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಶೈಕ್ಷಣಿಕ ವರ್ಷದಲ್ಲಿ ಮಳೆ ಬಿಲ್ಲು ಕಾರ್ಯಕ್ರಮವನ್ನು ಶಾಲೆಗಳಲ್ಲಿ ಅನುಷ್ಠಾನಗೊಳಿಸುವ ಬಗ್ಗೆ ಇದಕ್ಕೆ ಸಂಬಂಧಪಟ್ಟಂತೆ ಕಳೆದ ಎರಡು ವರ್ಷಗಳಲ್ಲಿ ಮಕ್ಕಳ ಶಾಲಾ ಚಟುವಟಿಕೆಗಳಲ್ಲಿ ನಿರಂತರವಾಗಿ ಭಾಗವಹಿಸಲು ಸಾಧ್ಯವಾಗದ ಕಾರಣ ಶಾಲಾ ಪರಿಸರಕ್ಕೆ ಹೊಂದಿಕೊಳ್ಳುವಂತೆ ಮಕ್ಕಳನ್ನು ಹುರಿದುಂಬಿಸಿ ಅವರಿಗೆ ಕಲಿಕಾ ಅನುಭವಗಳನ್ನು ನೀಡೋದಕ್ಕೋಸ್ಕರ ಈ ವರ್ಷ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರ ಶೈಕ್ಷಣಿಕ ವರ್ಷವನ್ನು ಕಲಿಕಾ ಚೇತರಿಕ ವರ್ಷ ಎಂದು ಘೋಷಣೆಯನ್ನು ಮಾಡಲಾಗಿದೆ ಶಾಲಾ ಆರಂಭವನ್ನು ಮಕ್ಕಳು ಹಬ್ಬದಂತೆ ಆಚರಿಸುವ ಸಲುವಾಗಿ ಮಕ್ಕಳ ಸ್ನೇಹಿ ಚಟುವಟಿಕೆಗಳಿಂದ ಶಾಲೆಯನ್ನು ಆರಂಭಿಸುವುದು ಈ ನಿಟ್ಟಿನಲ್ಲಿ ಮಕ್ಕಳು ಸಂತಸದಿಂದ ಆನಂದಿಸಿ ಅನುಭವಿಸುವಂತೆ ಮಾಡುವ ಚಟುವಟಿಕೆಗಳನ್ನು ನಡೆಸುತ್ತಾ ಕಲಿಕೆಗೆ ಪೂರಕವಾಗಿ ಅನುಕೂಲಿಸಲು ಶಾಲಾ ಪ್ರಾರಂಭದ ಮೊದಲ ಎರಡು ವಾರಗಳಿಗೆ ಮಳೆ ಬಿಲ್ಲು ಕಾರ್ಯಕ್ರಮವನ್ನು ಯೋಜಿಸಿದೆ ಮಳೆ ಬಿಲ್ಲು ಕಾರ್ಯಕ್ರಮವನ್ನು ಮಕ್ಕಳೆಲ್ಲ ಲವಲವಿಕೆಯಿಂದ ದಿನವನ್ನು ಕಲಿಯುವಂತಾಗಲು ಶಾಲೆಗಳಲ್ಲಿ ನಡೆಸಬಹುದಾದಂತಹ ದಿನವಾರು ಸಲಹಾತ್ಮಕ ಚಟುವಟಿಕೆಗಳನ್ನು ಹದಿನಾಲ್ಕು ದಿನಗಳಿಗೆ ಒದಗಿಸಲಾಗಿದೆ ಶಿಕ್ಷಕರು ಚಟುವಟಿಕೆಗಳನ್ನು ಅನುಕೂಲಿಸುವಾಗ ಸಣ್ಣಪುಟ್ಟ ಸೂಚನೆಗಳನ್ನು ನೀಡಬಹುದು ಒಟ್ಟಾರೆ ಆ ಇಡೀ ದಿನ ಮಗುವಿನದ್ದೇ ಮತ್ತು ಮಗುವಿನ ನಗುವಿನದ್ದೇ ಆಗುವಂತೆ ಕ್ರಮ ಕೈಗೊಳ್ಳುವುದು ಮಳೆಬಿಲ್ಲು ಕಾರ್ಯಕ್ರಮದ ದಿನವಾರು ಚಟುವಟಿಕೆಗಳ ವಿವರ ಮೊದಲನೆಯ ದಿನ ಆಟದ ಹಬ್ಬ ಆಟಗಳಿಗೆ ಸಹಜವಾಗಿ ಆಕರ್ಷಿತರಾಗುವ ಮಕ್ಕಳು ಹೊಸ ಉತ್ಸಾಹ ಚೈತನ್ಯಗಳೊಂದಿಗೆ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವೇ ತೊಡಗಿಸಿಕೊಳ್ಳಲು ಮನೋರಂಜನೆ ಆಟಗಳನ್ನು ಆಡಲು ಅವಕಾಶ ಕಲ್ಪಿಸುವುದು ಎರಡನೆಯ ದಿನ ಆಟಿಕೆ ತಯಾರಿ ಸುಲಭವಾಗಿ ಮಕ್ಕಳಿಗೆ ಒಂದು ವಸ್ತುಗಳನ್ನು ತಯಾರಿಸಲಿಕ್ಕೆ ಆಟಿಕೆಗಳನ್ನು ತಯಾರಿಸಲಿಕ್ಕೆ ಇಲ್ಲಿ ಅವಕಾಶವನ್ನು ನೀಡತಕ್ಕಂಥದ್ದು ಸೂಕ್ತ ಮಾರ್ಗದರ್ಶನವನ್ನು ಕೊಡ್ತಕ್ಕಂಥದ್ದು ಮೂರನೆಯ ಮತ್ತು ನಾಲ್ಕನೆಯ ದಿನ ನಾಟಕದ ಹಬ್ಬ ಅಂತೇಳಿ ಮಕ್ಕಳೆಲ್ಲ ಸೇರಿ ಒಂದು ನಾಟಕವನ್ನು ಇಲ್ಲಿ ಆಮೇಲೆ ಅಭಿನಯನ ಮಾಡಲಿಕ್ಕೆ ಅವಕಾಶವನ್ನು ಒದಗಿಸ್ತಕ್ಕಂಥ ಐದನೇ ದಿನ ಚಿತ್ರ ಚಿತ್ತಾರ ಕಲಾ ಹಬ್ಬ ಕಸ ಆರಿಸು ಕಲಿಕೆಗೆ ಬಳಸು ಈ ಒಂದು ಅಂಶವನ್ನು ಆಧರಿಸಿ ಕಸದಿಂದ ರಸ ಎನ್ನುವ ಮಾತನ್ನು ಪರಿಚಯಿಸುತ್ತಾ ಶಾಲೆಗಳಲ್ಲಿ ಗೊಂಬೆ ತಯಾರಿಕೆ ಮಾಡ್ತಕ್ಕಂಥದ್ದು ಅಲಂಕಾರಿಕ ವಸ್ತುಗಳನ್ನು ತಯಾರಿಕೆ ಮಾಡ್ತಕ್ಕಂಥದ್ದು ಈ ರೀತಿ ಒಂದು ಚಟುವಟಿಕೆಗಳನ್ನು ಅಲ್ಲಿ ಆಯೋಜಿಸ್ತಕ್ಕಂಥದ್ದು ಆರನೆಯ ದಿನ ಚಿತ್ರ ಜಗತ್ತು ಅಂತೇಳಿ ಡ್ರಾಯಿಂಗ್ ಆಳೆಗಳು ಬ್ರಷ್ ಬಣ್ಣ ಕ್ರಯಾನ್ಸ್ ಅಂಟು ಮುಂತಾದವುಗಳನ್ನು ಬಳಸಿ ಆ ಒಂದು ಚಿತ್ರಕಲೆಯನ್ನು ಮಾಡಲಿಕ್ಕೆ ಪ್ರೋತ್ಸಾಹವನ್ನ ನೀಡ್ತಕ್ಕಂಥದ್ದು ಏಳನೆಯ ದಿನ ಕಥೆಗಳ ಹಬ್ಬ ಮಕ್ಕಳಲ್ಲಿ ಸೃಜನಶೀಲತೆ ಕಲ್ಪನಾ ಶಕ್ತಿ ಭಾಷಾಭಿವ್ಯಕ್ತಿ ಆಲಿಸುವಿಕೆ ಮುಂತಾದಂತಹ ಒಂದು ಕೌಶಲ್ಯಗಳನ್ನು ಕಲಿಸೋದಕ್ಕೋಸ್ಕರ ಈ ಒಂದು ಕಥೆಯನ್ನು ಕಟ್ಟಿ ಅವುಗಳನ್ನು ಅಭಿವ್ಯಕ್ತಗೊಳಿಸೋದಕ್ಕೆ ಅವಕಾಶವನ್ನು ಕೊಡ್ತಕ್ಕಂಥದ್ದು ಎಂಟನೆಯ ದಿನ ಕವಿತೆ ಕಟ್ಟೋಣ ಹಾಡು ಹಾಡೋಣ ಅಂಥೇಳಿ ಕತೆ ಕವನಗಳನ್ನು ಇಲ್ಲಿ ರಚನೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸ್ತಕ್ಕಂಥದ್ದು ಅವಕಾಶವನ್ನು ಕೊಡ್ತಕ್ಕಂಥದ್ದು ಹಾಗೆಯೇ ಒಂಬತ್ತನೆಯ ದಿನ ಪರಿಸರ ಹಬ್ಬ ಪ್ರಾಣಿ ಪಕ್ಷಿ ಕೀಟಗಳ ಸದ್ದು ವಸ್ತುಗಳ ಶಬ್ದ ವಾಹನಗಳ ಶಬ್ದ ಆಲಿಸಿ ಅವುಗಳನ್ನು ಪಟ್ಟಿ ಮಾಡ್ತಕ್ಕಂಥದ್ದು ಗಿಡಗಳ ಒಂದು ಸಸ್ಯಗಳ ಸಂರಕ್ಷಣೆ ಮಾಡ್ತಕ್ಕಂಥದ್ದು ನೈಸರ್ಗಿಕ ವಸ್ತುಗಳನ್ನು ಬಳಸಿ ಬಣ್ಣಗಳನ್ನು ತಯಾರಿಸ್ತಕ್ಕಂಥದ್ದು ನಿಸರ್ಗದೆಡೆಗೆ ನಮ್ಮ ನಡೆಗೆ ಶೀರ್ಷಿಕೆ ಹೇಳಿ ಆ ಒಂದು ಚಟುವಟಿಕೆಯನ್ನು ಒಂಬತ್ತನೇ ದಿನ ಮಾಡಿಸ್ತಕ್ಕಂಥದ್ದು ಹಾಗೆಯೇ ಹತ್ತನೇ ದಿನಕ್ಕೆ ಸಂಬಂಧಪಟ್ಟಂತೆ ಗಣಿತದ ಗಮ್ಮತ್ತು ವಿದ್ಯಾರ್ಥಿಗಳಿಗೆ ಗಣಿತದ ಬಗ್ಗೆ ಇರ್ತಕ್ಕಂಥ ಒಂದು ಭಯವನ್ನು ಹೋಗ್ಲಾಡ್ಸೋದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ತಕ್ಕಂಥದ್ದು ಹಾಗೆಯೇ ಹನ್ನೊಂದನೇ ದಿನ ಇತಿಹಾಸ ಹಬ್ಬ ನಾವಿನ್ನು ಮರೆತಿಲ್ಲ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಗತಕಾಲದ ಜೀವನದ ಬಗ್ಗೆ ಅರಿವನ್ನು ನೀಡ್ತಕ್ಕಂತಹ ತಮ್ಮ ಹಿರಿಯರು ಬಳಸಿದಂಥ ವಸ್ತುಗಳ ಬಗ್ಗೆ ಆಸಕ್ತಿ ಅಭಿಮಾನವನ್ನು ತಾಳುವಂತಹ ಒಂದು ಸನ್ನಿವೇಶವನ್ನು ಸೃಷ್ಟಿ ಮಾಡ್ತಕ್ಕಂಥ ಒಂದು ಚಟುವಟಿಕೆಗಳನ್ನು ಮಾಡಿಸ್ತಕ್ಕಂಥದ್ದು ಹನ್ನೆರಡನೆಯ ದಿನ ಬಹಳ ವಿಶೇಷವಾದದ್ದು ಅಡುಗೆ ಮನೆಯಲ್ಲಿ ವಿಜ್ಞಾನ ಅಂಥೇಳಿ ಅಡುಗೆ ಮನೆಯಲ್ಲಿ ಬಳಸ್ತಕ್ಕಂತಹ ವಿವಿಧ ಒಂದು ವಸ್ತುಗಳಲ್ಲಿ ಅದರಲ್ಲಿರ್ತಕ್ಕಂಥ ಒಂದು ವೈಜ್ಞಾನಿಕ ತತ್ವಗಳನ್ನು ಸಂಬಂಧಪಟ್ಟಂಥ ಒಂದು ಚಟುವಟಿಕೆಗಳನ್ನು ಮಾಡಿಸ್ತಕ್ಕಂಥದ್ದು ಹದಿಮೂರನೆಯ ದಿನ ಗೊಂಚಲು ಸಾಂಸ್ಕೃತಿಕ ಸಂಭ್ರಮ ಭಾಷೆಯ ನಿರ್ಬಂಧವಿಲ್ಲದೆ ಸ್ಥಳೀಯ ಭಾಷೆಯನ್ನು ಒಳಗೊಂಡು ಜನಪದ ಗೀತೆ ಭಾವಗೀತೆ ಭಕ್ತಿಗೀತೆ ದೇಶಭಕ್ತಿ ಗೀತೆ ಸುಗಮ ಸಂಗೀತ ರಂಗಗೀತೆ ಮುಂತಾದವುಗಳನ್ನು ಹಾಡಿಸ್ತಕ್ಕಂಥದ್ದು ಹಾಗೆಯೇ ಅಭಿನಯವನ್ನು ಮಾಡಲಿಕ್ಕೆ ಪ್ರೋತ್ಸಾಹವನ್ನು ಕೊಡ್ತಕ್ಕಂಥದ್ದು ನಾಲ್ಕನೆಯ ದಿನ ಶಾಲೆ ಸಿಂಗಾರ ವಿದ್ಯಾರ್ಥಿಗಳು ಶಾಲಾ ಆವರಣವನ್ನು ಸ್ವಚ್ಛಗೊಳಿಸಿ ರಂಗೋಲಿ ಹಾಕಿ ತಳಿರು ತೋರಣವನ್ನು ಕಟ್ಟಿ ಮೊದಲನೇ ದಿನದ ತಯಾರಿಸಿದಂಥ ವಸ್ತುಗಳಿಂದ ಕರಕುಶಲ ಶಾಲೆಯನ್ನು ಅಲಂಕರಿಸಲು ಮತ್ತು ಪ್ರದರ್ಶನ ಕಲೆಗಳನ್ನು ನೀಡಲು ಪ್ರೋತ್ಸಾಹಿಸ್ತಕ್ಕಂಥದ್ದು ಅಂತಿಮವಾಗಿ ಹೆತ್ತವರ ಚಾವಡಿ ಒಂದು ಕಾರ್ಯಕ್ರಮವನ್ನು ನಡೆಸಿ ಅಲ್ಲಿ ಪೋಷಕರನ್ನು ಆಹ್ವಾನಿಸಿ ಪೋಷಕರಿಂದ ಸಲಹೆಯ ಅನಿಸಿಕೆಗಳನ್ನು ಅಲ್ಲಿ ಪಡೀತಕ್ಕಂಥದ್ದು ಮೇಲಿನ ಎಲ್ಲ ಚಟುವಟಿಕೆಗಳನ್ನು ಮಲೆಯ ಬಿಲ್ಲು ಒಂದು ಕೈಪಿಡಿಯನ್ನು ನೀಡಲಾಗಿದೆ ಆ ಒಂದು ಕೈಪಿಡಿಯಲ್ಲಿ ಇನ್ನೂ ಕೂಡ ವಿವರವಾಗಿ ಈ ಒಂದು ಕಾರ್ಯಕ್ರಮಗಳನ್ನು ಚಟುವಟಿಕೆಗಳನ್ನು ನೀಡಲಾಗಿದೆ ಆ ಒಂದು ಕೈಪಿಡಿಯನ್ನು ಮುಂದೆ ನೋಡೋಣ ಮಳೆ ಬಿಲ್ಲಿಗೆ ಸಂಬಂಧಪಟ್ಟಂಥ ಕೈಪಿಡಿಯನ್ನು ಡಿ ಎಸ್ ಸಿ ಆರ್ ಟಿ ಕೇರ್ ಡಾಟ್ ಎನ್ ಐ ಸಿ ಡಾಟ್ ಇನ್ನಲ್ಲಿ ಅಪ್ಲೋಡ್ ಮಾಡಲಾಗಿದೆ ಅದನ್ನು ನಾವು ಪಿ ಡಿ ಎಫಲ್ಲಿ ಡೌನ್ಲೋಡನ್ನು ಮಾಡ್ಕೋಬೋದು ಈ ಒಂದು ಕಾರ್ಯಕ್ರಮದಲ್ಲಿ ಶಾಲಾ ಮುಖ್ಯಸ್ಥರು ಹಾಗೂ ಶಿಕ್ಷಕರು ಅನುಸರಿಸಬೇಕಾದ ಕ್ರಮಗಳನ್ನು ನಾವಿಲ್ಲಿ ಗಮನಿಸ್ಬೋದು ಓಕೆ ಇವೆಲ್ಲ ಕಾರ್ಯಕ್ರಮಗಳನ್ನು ನಾವು ಬಹಳಷ್ಟು ವಿಧಿವಕ್ತಾಗಿ ಆ ಒಂದು ಆಯೋಜನೆಯನ್ನು ಮಾಡಬೇಕಾಗ್ತದೆ ಓಕೆ ಉಸ್ತುವಾರಿ ಅಧಿಕಾರಿಗಳಿಗೆ ಸಂಬಂಧಪಟ್ಟಂತಹ ಒಂದು ಜವಾಬ್ದಾರಿಗಳು ಸ್ನೇಹಿತರೆ ಮಳೆ ಬಿಲ್ಲು ಮಕ್ಕಳ ಹಬ್ಬ ಕಾರ್ಯಕ್ಕೆ ಸಂಬಂಧಪಟ್ಟಂಥ ಕೈಪಿಡಿದು ಶಾಲೆ ತೆರೆದಿದೆ ನಲಿಯೋಣ ಬ ಆಶಯವನ್ನು ಇಲ್ಲಿ ನಾವು ಗಮನಿಸ್ಬೋದು ಹಾಗೆಯೇ ಈ ಒಂದು ಕಾರ್ಯಕ್ರಮದ ಬಗ್ಗೆ ಇರತಕ್ಕಂಥ ಒಂದಷ್ಟು ಮಾಹಿತಿಯನ್ನು ಇದು ವೇಳಾಪಟ್ಟಿ ಮೊದಲನೇ ದಿನ ಯಾವ ಒಂದು ಚಟುವಟಿಕೆ ಎರಡನೇ ದಿನ ಈ ರೀತಿ ಹದಿನಾಲ್ಕು ದಿನಗಳಿಗೆ ಸಂಬಂಧಪಟ್ಟಂಥ ಒಂದು ಚಟುವಟಿಕೆಗಳನ್ನು ನಾವಿಲ್ಲಿ ಗಮನಿಸ್ಬೋದು ಹೀಗೆ ಮೊದಲನೇ ದಿನ ಆಟದ ಹಬ್ಬ ಇದರಲ್ಲಿ ಪೂರನದ ಅವಧಿಯಲ್ಲಿ ನಾವು ಯಾವ್ಯಾವ ಆಟಗಳನ್ನು ಆಡಿಸ್ಬೋದು ಅದಕ್ಕೆ ಸಂಬಂಧಪಟ್ಟಂಥ ಸೂಚನೆಗಳು ಈ ರೀತಿ ಸಲಹಾತ್ಮಕ ಆಟಗಳು ಪ್ರತಿಯೊಂದು ಮಾಹಿತಿಯನ್ನು ಕೂಡ ವಿವರವಾಗಿ ಕೊಡಲಾಗಿದೆ ಅದನ್ನು ನಾವಿಲ್ಲಿ ಗಮನಿಸಿ ಇದೇ ರೀತಿ ನಾವು ಚಟುವಟಿಕೆಗಳನ್ನು ಶಾಲೆಗಳಲ್ಲಿ ಆಯೋಜಿಸತಕ್ಕಂಥದ್ದು ಸ್ನೇಹಿತರೆ ಡಿ ಎಸ್ ಸಿ ಆರ್ ಟಿ ವೆಬ್ಸೈಟಿಂದ ನಾವೇ ಒಂದು ಮಳೆ ಬಿಲ್ಲಿಗೆ ಸಂಬಂಧಪಟ್ಟಂಥ ಒಂದು ಕೈಪಿಡಿಯನ್ನು ಡೌನ್ಲೋಡ್ ಮಾಡ್ಬೋದು ಅದು ಹೇಗೆ ಅಂತೇಳಿ ನೋಡೋಣ ನಿಮ್ಮ ಮೊಬೈಲ್ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ರೆ ಯಾವುದಾರ ಒಂದು ಬ್ರೌಸರ್ ಮೂಲಕ ನೀವು ಡಿ ಎಸ್ ಸಿ ಆರ್ ಟಿ ಅಂತೇಳಿ ಟೈಪ್ ಮಾಡಿ ಡಿ ಎಸ್ ಸಿ ಆರ್ ಟಿ ಒಂದು ವೆಬ್ಸೈಟ್ಗೆ ನಾವು ಭೇಟಿ ಕೊಡಿ ಈ ಒಂದು ಡಿ ಎಸ್ ಸಿ ಆರ್ ಟಿ ವೆಬ್ಸೈಟ್ನ ಇದು ಓಮ್ ಪೇಜ್ ಇದು ಇದರಲ್ಲಿ ನೋಡ್ಬೋದು ಫಸ್ಟ್ ಒಂದು ಇದು ನೋಡಿ ಕಲಿಕಾ ಚೇತರಿಕೆ ಸುತ್ತೋಲೆಗಳು ಕೈಪಿಡಿ ಅಂತೇಳಿದೆ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಆನಂತರ ಮತ್ತೆ ಕೆಳಗಡೆ ಸ್ಕ್ರೋಲ್ ಮಾಡಿ ನೋಡಿ ಇಲ್ಲಿ ಮಳೆ ಬಿಲ್ಲು ಬ್ರೌಚರ್ ಇದೆ ಆ ಬ್ರೌಚರನ್ನು ಇಲ್ಲಿ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಬೋದು ಹಾಗೆ ಕಲಿಕಾಚೆ ತರಿಗೆ ಸಂಬಂಧಪಟ್ಟಂಥ ಬ್ರೌಚರನ್ನು ಇಲ್ಲಿ ಡೌನ್ಲೋಡ್ ಮಾಡ್ಬೋದು ಇಲ್ಲಿ ಬೇರೆ ಬೇರೆ ಆಪ್ಷನ್ಗಳೆಲ್ಲ ಇದೆ ಕೆಳಗಡೆ ಸ್ಕ್ರೋಲ್ ಮಾಡಿ ಇಲ್ಲಿ ಮಳೆ ಬಿಲ್ಲು ಸುತ್ತೋಲೆ ಅಂತೇಳಿ ಒಂದಿದೆ ಹಾಗೆ ಮಳೆ ಬಿಲ್ಲು ಸುತ್ತೋಲೆ ಎರಡಿದೆ ಹಾಗೆಯೇ ಮಳೆ ಬಿಲ್ಲು ಕೈಪಿಡಿ ಅಂತೇಳಿ ಇದೆ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿ ಮಳೆ ಬಿಲ್ಲಿಗೆ ಸಂಬಂಧಪಟ್ಟಂತಹ ಈ ಒಂದು ಕೈಪಿಡಿಯನ್ನು ಡೌನ್ಲೋಡನ್ನು ಮಾಡಿಕೊಳ್ಳಿ ಈಗಾಗಲೇ ವಾಟ್ಸಪ್ಗಳಲ್ಲಿ ಒಂದು ಕೈಪಿಡಿಯನ್ನು ಶೇರ್ ಮಾಡಿರ್ತಾರೆ ಯಾರಿಗಾದರೂ ಒಂದು ಕೈಪಿಡಿ ಸಿಕ್ಕಿಲ್ಲ ಅಂದರೆ ಈ ರೀತಿ ನೀವು ಡಿ ಎಸ್ ಸಿ ಆರ್ ಟಿ ವೆಬ್ಸೈಟಿಂದ ಡೌನ್ಲೋಡ್ ಮಾಡ್ಕೊಳ್ಬೋದಾಗಿದೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೆಯೇ ಈ ಮಾಹಿತಿಯನ್ನು ವಾಟ್ಸಪ್ ಫೇಸ್ಬುಕ್ ಟೆಲಿಗ್ರಾಮ್ ಗ್ರೂಪ್ಗಳಿಗೆ ಶೇರ್ ಮಾಡಿ ಹಾಗೆಯೇ ನಮ್ಮ ಶಾಲಾ ಶಿಕ್ಷಣ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹೊಸ ಹೊಸ ಅಪ್ಡೇಟ್ಸ್ಗಳನ್ನು ಇರಿ ಥ್ಯಾಂಕ್ ಯು